ಕರುನಾಡಿಗೆ ನಮಸ್ಕಾರ. ಕೆಸೆಟ್ ಪರೀಕ್ಷೆಯ ಮೊದಲನೇ ಪತ್ರಿಕೆಯ 10ನೇ ಟಾಪಿಕ್ ಹೈಯರ್ ಎಜುಕೇಶನ್. ಇದರಲ್ಲಿ ಬರುವಂತಹ 200 ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ರಿಮೆಂಬರ್ ಗಳ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಹುಡಿಯೋ ಅಲತ್ತಲ್ಲ, ಹಾ ಜಸ್ಟ್ ಹೀಗೆ ಸ್ಟಾರ್ಟ್ ಮಾಡಿ. ಈಗ ಓಪನ್ ಲರ್ನಿಂಗ್ ಎಂದರೇನು? ಹೈಯರ್ ಎಜುಕೇಶನ್ ದಲ್ಲಿ ಬರುವಂತಹ ಓಪನ್ ಲರ್ನಿಂಗ್, ದೂರ ಶಿಕ್ಷಣ ಅಥವಾ ದೂರದ ಕಲಿಕೆ, ದೂರದ ಕಲಿಕೆಯ ಅರ್ಥ ಏನು? ಓಪನಿಂಗ್ ಆಕ್ಸೆಸ್ ಟು ಎಜುಕೇಶನ್ ಅಂಡ್ ಟ್ರೈನಿಂಗ್ ಪ್ರೊವಿಷನ್. ಶಿಕ್ಷಣ ಮತ್ತು ಒಂದು ಟ್ರೈನಿಂಗ್ ಪಡೆಯುವ ಸಲುವಾಗಿ ದೂರದಿಂದ ಶಿಕ್ಷಣವನ್ನು ಪಡೆಯೋದು. ಫ್ರೀಯಿಂಗ್ ಲರ್ನರ್ಸ್ ಫ್ರಮ್ ದ ಕನ್ಸ್ಟ್ರೆಂಟ್ ಆಫ್ ಟೈಮ್ ಅಂಡ್ ಪ್ಲೇಸ್, ಸಮಯ ಮತ್ತು ಒಂದು ಸ್ಥಳ, ಇದನ್ನು ಮೀರಿ ಇದನ್ನು ದಾಟಿ ಕಲಿಯುವ ಒಂದು ಪದ್ಧತಿಗೆ ದೂರ ಶಿಕ್ಷಣ ಎಂದು ಕರೆಯುತ್ತೇವೆ. ಆಫರಿಂಗ್ ಫ್ಲೆಕ್ಸಿಬಲ್ ಲರ್ನಿಂಗ್ ಅಪಾರ್ಚುನಿಟೀಸ್ ಟು ಇಂಡಿವಿಜುವಲ್ ಅಂಡ್ ಗ್ರೂಪ್ಸ್ ಆಫ್ ಲರ್ನರ್ಸ್. ಕಲಿಯುವ ಸಲುವಾಗಿ ಇಲ್ಲಿ ನಿಯಮಗಳನ್ನು ಸಡಲೀಕರಣ ಮಾಡಲಾಗುತ್ತದೆ, ಫ್ಲೆಕ್ಸಿಬಿಲಿಟಿ ಇರುತ್ತದೆ. ನಮಗೆ ಯಾವಾಗ ಬೇಕೋ ಅವಾಗ ನಾವು ಆ ಕನ್ಸೆಪ್ಟ್ ಅನ್ನು, ಆ ವಿಷಯವನ್ನ ತಿಳಿದುಕೊಳ್ಳುವ ಒಂದು ಅವಕಾಶ ಈ ಓಪನ್ ಲರ್ನಿಂಗ್ ಸಿಸ್ಟಮ್ದಲ್ಲಿ ಇದೆ. ಅಣ್ಣಾ ಯೂನಿವರ್ಸಿಟಿ ಅಂತೇಳಿ ತಮಿಳುನಾಡದೊಳಗೆ ಒಂದು ವಿಶ್ವವಿದ್ಯಾಲಯ ಇದೆ. 1978ದಲ್ಲಿ ಈ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿತ್ತು. ಇದು ಸ್ಟೇಟ್ ಯೂನಿವರ್ಸಿಟಿ ಆಗಿದೆ. ಬುರ್ದ್ವಾನ ಯೂನಿವರ್ಸಿಟಿ ಅಂತೇಳಿ ಪಶ್ಚಿಮ ಬಂಗಾಲದಲ್ಲಿದೆ. 1960ಯಲ್ಲಿ ಈ ಯೂನಿವರ್ಸಿಟಿಯನ್ನು ಸ್ಥಾಪನೆ ಮಾಡಿದ್ರು. ಇದು ಕೂಡ ಸ್ಟೇಟ್ ಯೂನಿವರ್ಸಿಟಿ ಆಗಿದೆ. ಆಮೇಲೆ ರಾಜಸ್ಥಾನದೊಳಗ ಪೀಲನಿ ಅನ್ನ ಎಂಬ ನಗರದಲ್ಲಿ ಒಂದು ಪ್ರೈವೇಟ್ ಯೂನಿವರ್ಸಿಟಿ ಇದೆ. ಆ ಪ್ರೈವೇಟ್ ಯೂನಿವರ್ಸಿಟಿ ಹೆಸರು ಬೀಟ್ಸ್, ಬಿ ಅಂದ್ರೆ ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಈ ಯೂನಿವರ್ಸಿಟಿಯು ರಾಜಸ್ಥಾನದಲ್ಲಿದೆ. ಆಮೇಲೆ ಜಿ ಸಿಇ, ಜಿ ಅಂದ್ರೆ ಗ್ಲೋಬಲ್, ಸಿ ಅಂದ್ರೆ ಸಿಟಿಜನ್ಶಿಪ್ ಎಜುಕೇಶನ್. ಗ್ಲೋಬಲ್ ಸಿಟಿಜನ್ಶಿಪ್ ಎಜುಕೇಶನ್ ಎಂದರೆ ಏನು? ಗ್ಲೋಬಲ್ ಅಂದ್ರೆ ಜಾಗತೀಕರಣ, ಜಗತ್ತು, ಜಾಗತೀಕರಣ ಅಂತ ಕರಿತೀವಿ, ಜಾಗತಿಕ ಮಟ್ಟದ್ದು. ಸಿಟಿಜನ್ಶಿಪ್ ಅಂದ್ರೆ ನಾವು ನಾಗರಿಕ ಅಂತೇಳಿ ಕರಿತೀವಿ. ಮತ್ತು ಶಿಕ್ಷಣ, ನಾವು ಕೇವಲ ನಮ್ಮ ದೇಶದ ನಾಗರಿಕರಲ್ಲ, ನಾವು ಈ ಪ್ರಪಂಚದ ನಾಗರಿಕರಾಗಿದ್ದೇವೆ. ವಸುದೈವ ಕುಟುಂಬಕಂ ಎಂಬ ಕಲ್ಪನೆ ಇದರಲ್ಲಿದೆ. ವಿಶ್ವ ಮಾನವ, ಕುವೆಂಪು ಅವರು ಹೇಳಿದಂತ ಒಂದು ಕಾನ್ಸೆಪ್ಟ್, ವಿಶ್ವ ಮಾನವ ಅನ್ನುವ ಭಾವನೆ ಇದರಲ್ಲಿದೆ. ಗ್ಲೋಬಲ್ ಸಿಟಿಜನ್ಶಿಪ್ ಎಜುಕೇಶನ್, ಜಾಗತಿಕ ನಾಗರಿಕ ಶಿಕ್ಷಣ. ಇಲ್ಲಿ ನಾವು ಯಾವುದೇ ದೇಶದ ವ್ಯಕ್ತಿ ಇರಬಹುದು, ನಮ್ಮ ಕರ್ತವ್ಯನು ನನ್ನ ಮಾನಸಿಕ ಸ್ಥಿತಿ ಚೆನ್ನಾಗಿರಬೇಕು, ನನ್ನ ಕುಟುಂಬದ ಮಾನಸಿಕ ಸ್ಥಿತಿ ನೆಮ್ಮದಿಯಾಗಿರಬೇಕು, ನನ್ನ ಊರಿನ, ತಾಲೂಕಿನ, ರಾಜ್ಯದ, ದೇಶದ ಮತ್ತು ನಾವು ಯಾವ ಖಂಡದೊಳಗೆ ಇರ್ತೀವಿ ಆ ಖಂಡದ ಮತ್ತು ಜಗತ್ತಿನ ಹೆಂಗೆ 7 ಖಂಡಗಳಲ್ಲಿ, ಯುರೋಪ್ ಖಂಡ, ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಆಫ್ರಿಕಾ, ಆಸ್ಟ್ರೇಲಿಯಾ, ಅಂಟಾರ್ಟಿಕಾ, ಏಷ್ಯಾ, ಇವೇನು ಖಂಡದವು? ಇಡೀ ಪ್ರಪಂಚದೊಳಗೆ ಶಾಂತಿ, ನೆಮ್ಮದಿ, ಸಹಬಾಳುವಿತ್ವ ಮತ್ತು ಸಹಕಾರ ಪ್ರವೃತ್ತಿ, ಈ ಗುಣಗಳು ನಮ್ಮ ಹತ್ರ ಬರಬೇಕು. ಈ ಗ್ಲೋಬಲ್ ಸಿಟಿಜನ್ಶಿಪ್ ಎಜುಕೇಶನ್ ಈ ಕನ್ಸೆಪ್ಟ್ ಅನ್ನ ಹೇಳಿದವರು ಎಲ್ಲಿ ಎಲ್ಲಿ ಹೇಳಿದ್ರು ಅಂದ್ರೆ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, ಯುನೆಸ್ಕೋದವರು ಹೇಳಿದಂತ ಮಾತೈತಿ. ಯುನೈಟೆಡ್ ನೇಷನ್ಸ್ ಯುನೆಸ್ಕೋದವರು ಈ ಕನ್ಸೆಪ್ಟ್ ಅನ್ನು ಹೇಳಿದ್ದಾರೆ. ಗ್ಲೋಬಲ್ ಸಿಟಿಜನ್ಶಿಪ್ ಎಜುಕೇಶನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅದ 4ನೇ ಗೋಲು ಶಿಕ್ಷಣಕ್ಕೆ ಸಂಬಂಧಪಟ್ಟಿದೆ. ಗ್ಲೋಬಲ್ ಸಿಟಿಜನ್ಶಿಪ್ ಎಜುಕೇಶನ್ ಇದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅದ 4ನೇ ಒಂದು ಭಾಗಕ್ಕೆ ಇದು ಕೂಡಿಕೊಂಡಿದೆ. ಓಕೆ ನೋಡ್ರಿ, ಪ್ರಮೋಟ್ ಮೋರ್ ಪೀಸ್ಫುಲ್, ನಾವು ಎಲ್ಲ ಕಡೆ ಶಾಂತಿಯನ್ನು ನೆಲೆಸಬೇಕು. ಈಗ ನೋಡ್ರಿ, ರಷ್ಯಾ ಮತ್ತು ಯುಕ್ರೇನ್ ಎರಡು ದೇಶಗಳ ಯುದ್ಧ ನಡೀತದವು, ಹಂಗೆ ನಡಿಬಾರದು ಅನ್ನೋ ಭಾವನೆ ಈ ಗ್ಲೋಬಲ್ ಸಿಟಿಜನ್ಶಿಪ್ ಎಜುಕೇಶನ್ದಲ್ಲಿ ಹೇಳಲಾಗುತ್ತದೆ. ಟಾಲರೆಂಟ್, ಒಬ್ರಿಗೊಬ್ರು ಟಾಲರೆಂಟ್ ಅಂದ್ರೆ ಸಹನಶೀಲತೆ, ಅದನ್ನು ನಾವು ಟಾಲರೆನ್ಸ್ ಮಾಡಿರಬೇಕು, ಅದನ್ನು ಸ್ವೀಕಾರ ಮಾಡಿ ತಾಳ್ಮೆ ಇರಬೇಕು. ಇನ್ಕ್ಲೂಸಿವ್, ಸೆಕ್ಯೂರ್ ಆ್ಯಂಡ್ ಸಸ್ಟೈನೇಬಲ್ ಸೊಸೈಟೀಸ್,
ಸುಂದರ ವ್ಯವಸ್ಥಿತ ಸೊಸೈಟಿಯನ್ನು ನಿರ್ಮಾಣ ಮಾಡೋದು ಇದರ ಉದ್ದೇಶ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಇದು ನಮ್ಮ ದೇಶದೊಳಗೆ ಒಂದು ದೊಡ್ಡದಾದ ಒಂದು ಹೊಸ ಸಂಸ್ಥೆಯನ್ನು ಸ್ಥಾಪನೆ ಮಾಡಲು ಹೇಳಿದೆ. ಅದಕ್ಕೆ ಹೈಯರ್ ಎಜುಕೇಷನ್ ಕಮಿಷನ್ ಆಫ್ ಇಂಡಿಯಾ ಎಂದು ಹೆಸರನ್ನು ಇಡಲಾಗಿದೆ. ಇನ್ನೇನು ಅತಿ ಶೀಘ್ರದಲ್ಲಿ ಇದು ಸ್ಥಾಪನೆ ಆಗೋದೈತಿ. ಹೈಯರ್ ಎಜುಕೇಷನ್ ಕಮಿಷನ್ ಆಫ್ ಇಂಡಿಯಾ, ಹೆಂಗೆ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದಲ್ಲ, ಆ ರೀತಿ ಇದೊಂದು ಕಮಿಷನ್, ಹೈಯರ್ ಎಜುಕೇಷನ್ ಕಮಿಷನ್ ಆಫ್ ಇಂಡಿಯಾ, HECI. ಪ್ಲೀಸ್ ನೆನ್ಪಿಡ್ರಿ, ಫುಲ್ ಫಾರ್ಮ್ ಅಲ್ಲಿಂದ ಪ್ರಶ್ನೆ ಕೇಳ್ತಾರೆ. ಈ HECI ಇದರ ಕೆಳಗಡೆ ಎಷ್ಟು ವರ್ಟಿಕಲ್ಸ್ಗಳು ಇರುತ್ತವೆ? 4 ವರ್ಟಿಕಲ್ಸ್ಗಳು. ವರ್ಟಿಕಲ್ ಅಂದ್ರೆ ಹಿಂಗೆ ಸ್ತಂಭ ಅಂತೇಳಿ ಕರಿತೀವಿ. ಹಿಂಗೆ ಅಡ್ಡಿದ್ದಕ್ಕ ಹಾರಿಜೆಂಟಲ್, ಉದ್ದಿದ್ದಕ್ಕ ವರ್ಟಿಕಲ್, ವರ್ಟಿಕಲ್ ಲೈನ್. ಹೀಗೆ ಈ ಒಂದು ಸಂಸ್ಥೆಯ ಕೆಳಗೆ, ಈ ಒಂದು ವಿಭಾಗದ ಕೆಳಗೆ 4 ಸ್ತಂಭಗಳು ಇವೆ, 4 ವಿಭಾಗಗಳು. ಒಂದೊಂದು ವಿಭಾಗ ಒಂದೊಂದು ಕೆಲಸವನ್ನು ಮಾಡುವುದಿದೆ. ಒಂದು ವಿಭಾಗ ಯಾವುದು? NHERC, ನ್ಯಾಷನಲ್ ಹೈಯರ್ ಎಜುಕೇಷನ್, ನ್ಯಾಷನಲ್ ಹೈಯರ್ ಎಜುಕೇಷನ್ ರೆಗ್ಯುಲೇಟರಿ ಕೌನ್ಸಿಲ್. ಇದು ಕೇವಲ ಶಿಕ್ಷಣದ ಮೇಲೆ, ಹೈಯರ್ ಎಜುಕೇಷನ್ ಮೇಲೆ ನಿಯಂತ್ರಣ ಇಡುವಂತ ಕೆಲಸ ಇದು ಮಾಡುವುದು ಇದೆ, ಟೀಚರ್ ಎಜುಕೇಷನ್ ಆಗಲಿ ಮತ್ತು ಹೈಯರ್ ಎಜುಕೇಷನ್. ಆದರೆ ಮೆಡಿಕಲ್ ಎಜುಕೇಷನ್ ಮತ್ತು ಲಾ ಎಜುಕೇಷನ್ ಇವುಗಳನ್ನು ಬಿಟ್ಟು ಇವುಗಳ ಮೇಲೆ ಇದು ನಿಯಂತ್ರಣ ಇಡುವುದಿಲ್ಲ. ಪ್ಲೀಸ್ ಈ ಪಾಯಿಂಟ್ ಅನ್ನು ನೆನಪಿನ ಇಡ್ರಿ, ಲಾ ಮತ್ತು ಎಜುಕೇಷನ್ ಮೇಲೆ ಇದು ನಿಯಂತ್ರಣ ಇಡುವುದಿಲ್ಲ. ಯಾವುದು? NHERC ಕೇವಲ ಹೈಯರ್ ಎಜುಕೇಷನ್ ಮತ್ತು ಟೀಚರ್ ಎಜುಕೇಷನ್ ಮೇಲೆ ಇದು ನಿಯಂತ್ರಣ ಇಡುತ್ತದೆ. ಇನ್ನು HE ಹೈಯರ್ ಎಜುಕೇಷನ್ ಗ್ರ್ಯಾಂಟ್ ಕಮಿಷನ್, UGC ಏನದ ನೋಡ್ರಿ, ಅದು UGC ಕ್ಯಾನ್ಸಲ್ ಮಾಡಿ ಈಗ ಕೇವಲ ಫಂಡ್ ಕೊಡುವಂತ ಕೆಲಸ, ಫೈನಾನ್ಸಿಯಲಿ ಸಪೋರ್ಟ್ ಮಾಡುವಂತ ಒಂದು ಸಂಸ್ಥೆ ಈಗ ಸ್ಥಾಪನೆ ಮಾಡುವರು ಇದಾರೆ. ಇವ್ರು ಬರೀ ರೊಕ್ಕ ಕೊಡೋದೊಂದೇ ಕೆಲಸ ಮಾಡೋದು. ಹೈಯರ್ ಎಜುಕೇಷನ್ ಗ್ರ್ಯಾಂಟ್ ಕಮಿಷನ್ ಕಾಲೇಜಸ್ಗಳಿಗೆ ಮತ್ತು ವಿಶ್ವವಿದ್ಯಾಲಯಗಳಿಗೆ. ಆಮೇಲೆ ನ್ಯಾಕ್, ಈಗೇನು ಬೆಂಗಳೂರದೊಳಗೆ ನ್ಯಾಕ್ ಅದನ್ನ ಕ್ಯಾನ್ಸಲ್ ಮಾಡಿ ಇದು ನ್ಯಾಕ್ ಇಡೋರು ಅದರ. ಅದರೊಳಗೆ ನ್ಯಾಕ್ದೊಳಗೆ ಬೇರೆ ಸ್ಪೆಲ್ಲಿಂಗ್ ಇತ್ತು, NAAC ಇತ್ತು, ಒಂದು ಎ ಗಡಪ್ ಆಗ್ಯದ್ರಿ, ಮುಗಿತು. ಅದು ಒಂದಕ್ಕೆ ತೆಗೆದ್ರಿ, ಬರೀ NAAC, ನ್ಯಾಷನಲ್ ಅಕ್ರೆಡಿಟೇಷನ್ ಕೌನ್ಸಿಲ್, ಆಮೇಲೆ ಜನರಲ್ ಎಜುಕೇಷನ್ ಕೌನ್ಸಿಲ್. ಹೀಗೆ 4 ಭಾಗಗಳನ್ನು ಮಾಡಿದ್ದಾರೆ. ನೆಕ್ಸ್ಟ್ 44th ಒಂದು ಪಾಯಿಂಟ್ಸ್ ಏನದ ನೋಡ್ರಿ, ತಕ್ಷಶಿಲಾ ಯೂನಿವರ್ಸಿಟಿ. ಇದು ವಿಶೇಷವಾಗಿ ಎದರ ಸಲುವಾಗಿ ಪ್ರಸಿದ್ಧವಾಗಿತ್ತು ಹಿಂದಿನ ಕಾಲದೊಳಗೆ. ತಕ್ಷಶಿಲಾ ಯೂನಿವರ್ಸಿಟಿ ಜಗತ್ತಿನ ಮೊಟ್ಟ ಮೊದಲನೇ ವಿಶ್ವವಿದ್ಯಾಲಯವಾಗಿದೆ. ಇಟ್ ವಾಸ್ ದ ಓಲ್ಡೆಸ್ಟ್ ಅಂಡ್ ದ ಫಸ್ಟ್ ಯೂನಿವರ್ಸಿಟಿ ಇನ್ ದ ವರ್ಲ್ಡ್. ಯಾವುದು? ತಕ್ಷಶಿಲಾ. ಇದು ಈಗ ಪಾಕಿಸ್ತಾನದಲ್ಲಿದೆ. ಇದು ಮೆಡಿಸಿನ್ ಎಜುಕೇಷನ್ಗಾಗಿ ಪ್ರಸಿದ್ಧವಾಗಿತ್ತು. ಉಜ್ಜಯಿನ್ ಯೂನಿವರ್ಸಿಟಿ ಇಲ್ಲಿ ಮಧ್ಯಪ್ರದೇಶದೊಳಗೆ ಬರ್ತದೆ ರೀ, ಕ್ರಿತಿಶಕ ಪೂರ್ವ ಐತಿ ಇದನ್ನು. ಉಜ್ಜಯಿನ್ ಯೂನಿವರ್ಸಿಟಿ ಇದು ಆಸ್ಟ್ರಾನಾಮಿ ಸಲುವಾಗಿ, ಜ್ಯೋತಿಷಾಸ್ತ್ರ ಸಲುವಾಗಿ ಇದು ಪ್ರಸಿದ್ಧ ಹೊಂದಿತ್ತು. ಆಮೇಲೆ ವಿಕ್ರಮಶಿಲಾ ಅಂತೇಳಿ ಒಂದು ಯೂನಿವರ್ಸಿಟಿ ಐತಿ, ವಿಕ್ರಮಶಿಲಾ. ಈಗ ವಿಕ್ರಮಶಿಲಾ ಇದು ಎಲ್ಲಿ ಬರ್ತದ್ರಿ? ವಿಕ್ರಮಶಿಲಾ ಬಿಹಾರದೊಳಗೆ ಬರ್ತದೆ ವಿಕ್ರಮಶಿಲಾ. ವಿಕ್ರಮಶಿಲಾ ಈ ಯೂನಿವರ್ಸಿಟಿಯು ಎದರ ಸಲುವಾಗಿ, ಇದು ತಾಂತ್ರಿಕ ಶಿಕ್ಷಣ ಕೊಡುವ ಸಲುವಾಗಿ. ತಾಂತ್ರಿಕ ಈ ಮಂತ್ರ ಮಾಟಗಳು ಆಡಿಸ್ತಿರ್ತಾರೆ, ಅವನಿಗೆ ಚಡಿ ಮಾಡಿಸ್ಯಾರ ನೋಡ್ರಿ, ಚಪ್ಪಟಿ ಮಾಡಿಸ್ಯಾರ ಅವನಿಗೆ. ನಾವೇನು ಕರಿತೀವಿ, ಒಂದು ಮಂತ್ರ ಪ್ರಾರ ಸನಿಹಕ್ಕೆ ಬಾರ ಅದ್ರೊಳಗೆ ನೋಡ್ರಿ. ವಿಷ್ಣುವರ್ಧನ್ ಸರ್ ಅವರು ಒಂದು ಸಿನಿಮಾ ಮಾಡಿದ್ರು, ಆಪ್ತ ಮಿತ್ರ, ರಾರ ಸನಿಹಕ್ಕೆ ಬಾರ ನಿನಗ ನೆಟ್ಟ ಸೆಟ್ಟ ನಾನು ಕೊಡುತ್ತೀನಿ, ನಿನಗ ನೆಟ್ಟ ಸೆಟ್ಟ ಕೊಡುತ್ತೀನಿ ರಾರ. ನಾನಿನ್ನ ಬಿಡಲಾರದೊಳಗೆ ನೋಡ್ರಿ, ತಾಂತ್ರಿಕ ಟೀಚಿಂಗ್ ಅನ್ನು ಕೊಡುವಂತ ಕೆಲಸ ಈ ಯೂನಿವರ್ಸಿಟಿ ಮಾಡ್ತಿತ್ತು. ಇದು ಮಾನ್ಯಖೇಟ ಯೂನಿವರ್ಸಿಟಿ, ಇದು ಆಸಾಮದೊಳಗೆ ನಾನು ಕೇಳಿದ್ರಿ ಪ್ರಶ್ನೆ. ಮಾನ್ಯಖೇಟ ಯೂನಿವರ್ಸಿಟಿಗೆ, ಇದು ನಮ್ಮ ಕರ್ನಾಟಕದ ಯೂನಿವರ್ಸಿಟಿ ಐತೋ ಯಪ್ಪ. ಕರ್ನಾಟಕದೊಳಗೆ 9ನೇ ಶತಮಾನದೊಳಗೆ ರಾಷ್ಟ್ರಕೂಟರು ಇಲ್ಲೇ ಕಲಬುರಗಿದೊಳಗೆ, ಗುಲ್ಬರ್ಗ ಜಿಲ್ಲೆದೊಳಗೆ ಸೇಡಂ ತಾಲೂಕಿನೊಳಗೆ ಮಳಖೇಡ್ ಅಂತ ಒಂದು ಊರೈತಿ ನೋಡ್ರಿ, ಈಗ ಮಳಖೇಡ್. ಆ ಮಳಖೇಡ್ ಊರದೊಳಗೆ ಇದು ಯೂನಿವರ್ಸಿಟಿ ಇತ್ತು 8ನೇ ಮತ್ತು 9ನೇ ಶತಮಾನದೊಳಗೆ. ಆ ಟೈಮ್ದೊಳಗೆ ದಿಸ್ ಯೂನಿವರ್ಸಿಟಿ ವಾಸ್ ವೆರಿ ಪಾಪ್ಯುಲರ್ ಅಂಡ್ ವೆರಿ ಫೇಮಸ್. ಅಷ್ಟು ದೊಡ್ಡ ಯೂನಿವರ್ಸಿಟಿ ಇದು ಆ ಸಮಯದೊಳಗೆ. ಅಲ್ಲಿ ಈ ದ್ವೈತ ಟೀಚಿಂಗ್ ಅನ್ನ ಮಾಡ್ತಿದ್ರು, ಫಿಲಾಸಫಿ. ಯಾವುದು ದ್ವೈತ? ದ್ವೈತ ಅಂದ್ರೆ ಏನು ಕರಿತೀವಿ, ದೇವರು, ದೇವರೇ ಶ್ರೇಷ್ಠ, ಗಾಡ್ ಈಸ್ ದ ಸುಪ್ರೀಂ. ದ್ವೈತದೊಳಗೆ ಏನ್ ಹೇಳ್ತದೆ, ದ್ವೈತ ಸಿದ್ಧಾಂತದಲ್ಲಿ ದೇವರು ಶ್ರೇಷ್ಠನಾಗಿದ್ದಾನೆ, ಸೋಲ್ ಮತ್ತು ಬಾಡಿ ಎರಡು ಬೇರೆ ಬೇರೆಯಾಗಿವೆ,
ಅನ್ನುವ ಕಾನ್ಸೆಪ್ಟ್ ಅನ್ನ ಇದ್ರೊಳಗೆ ಹೇಳಿದ್ರು. ಎಲ್ಲಿ? ಮನ್ಯಖೇಟ ಯೂನಿವರ್ಸಿಟಿದೊಳಗೆ, ಮಳಖೇಡ್ ಸೈಡಮ್ ತಾಲೂಕ್. ಓಕೆ, ದ್ವೈತ ಸ್ಕೂಲ್ ಆಫ್ ಥಾಟ್ ಎಂದು ಕರೆಯುತ್ತಾರೆ. ರಾಷ್ಟ್ರಕೂಟದವರು ಸ್ಥಾಪನೆ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.